ಇನ್ನು ಕೃಷ್ಣನಗರಿ ಉಡುಪಿಯಲ್ಲೂ ಕೂಡ ಜೋರು ಮಳೆಯಾಗಿದೆ ನಿನ್ನೆ ಸುಮಾರು ಇಪ್ಪತ್ನಾಲ್ಕು ಗಂಟೆಯಲ್ಲೇ ಭಾರಿ ಮಳೆಯಾಗಿರುವಂತಹ ಸುದ್ದಿಯಾಗಿದ್ದು ವರದಿಯಾಗಿದ್ದು ಇನ್ನೂ ಎರಡು ದಿನಗಳ ಕಾಲ ಹೆಚ್ಚುವರಿ ಮಳೆಯಾಗುತ್ತೆ ಅನ್ನುವಂತಹ ಸಂದೇಶವನ್ನು ಹವಾಮಾನ ಇಲಾಖೆ ಕೊಟ್ಟಿದೆ ಇದರ ನಡುವೆ ಸಮುದ್ರ ಇಲ್ಲೂ ಕೂಡ ಪ್ರಕ್ಷುಬ್ಧಗೊಂಡಿದೆ ಸಮುದ್ರಕ್ಕೆ ಯಾರೂ ಕೂಡ ಇಳಿಯೋಕೆ ಹೋಗಬೇಡಿ ಅಂತ ಖಡಕ್ ಎಚ್ಚರಿಕೆಯನ್ನು ಪಾಸ್ ಮಾಡಿದ್ದಾರೆ ಉಡುಪಿ ಜಿಲ್ಲೆಯಲ್ಲೂ ಭಾರೀ ವರ್ಷಧಾರೆ ಜಿಲ್ಲಾದ್ಯಂತ ಎರಡು ದಿನ ಆರೆಂಜ್ ಅಲರ್ಟ್ ಉಡುಪಿ ಜಿಲ್ಲೆಯಲ್ಲಿ ವರ್ಣನ ಆರ್ಭಟ ಜೋರಾಗಿದೆ ಭಾರಿ ಮಳೆಯಿಂದ ಜಿಲ್ಲಾದ್ಯಂತ ಜನಜೀವನ ಅಸ್ತವ್ಯಸ್ತವಾಗಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಜಿಲ್ಲೆಯಲ್ಲಿ ಸರಾಸರಿ ಎಪ್ಪತ್ತ ಎಂಟು ಮಿಲಿಮೀಟರ್ ಮಳೆಯಾಗಿದೆ ಬ್ರಹ್ಮಾವರ ತಾಲೂಕಿನಲ್ಲಿ ನೂರು ಮಿಲಿಮೀಟರ್ ಮಳೆ ಬಿದ್ದಿದೆ ಜಿಲ್ಲೆಯ ತಾಲೂಕುವಾರು ಮಳೆಯ ವಿವರಗಳನ್ನು ನೋಡೋದಾದ್ರೆ ಕಾರ್ಕಳದಲ್ಲಿ ಐವತ್ತೊಂದು ಮಿಲಿಮೀಟರ್ ಕುಂದಾಪುರದಲ್ಲಿ ತೊಂಬತ್ತೊಂದು ಮಿಲಿಮೀಟರ್ ಉಡುಪಿ ತಾಲೂಕಿನಲ್ಲಿ ಅರವತ್ತು ಮಿಲಿಮೀಟರ್ ಮಳೆ ಬಿದ್ದಿದೆ ಬೈಂದೂರಿನಲ್ಲಿ ತೊಂಬತ್ ಮೂರು ಮಿಲಿಮೀಟರ್ ಕಾಪುವಿನಲ್ಲಿ ಎಪ್ಪತ್ನಾಲ್ಕು ಮಿಲಿಮೀಟರ್ ಮಳೆಯಾಗಿದೆ ಜಿಲ್ಲೆಯಲ್ಲಿ ಇನ್ನೆರಡು ದಿನ ಆರೆಂಜ್ ಅಲರ್ಟ್ ಇರಲಿದೆ ಅಂತ ಹೇಳಿ ಹವಾಮಾನ ಇಲಾಖೆ ಘೋಷಣೆ ಮಾಡಿದೆ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನಲ್ಲಿ ಭಾರಿ ಮಳೆ ಬಿದ್ದಿದ್ದು ರೈಲ್ವೆ ಬ್ರಿಡ್ಜ್ ಕೆಳಗೆ ಭಾರಿ ಪ್ರಮಾಣದಲ್ಲಿ ನೀರು ತುಂಬಿಕೊಂಡಿದ್ದು ವಾಹನ ಸವಾರರು ಪರದಾಟ ನಡೆಸಿದ್ದಾರೆ ಇನ್ನು ತಗ್ಗು ಪ್ರದೇಶವಾಗಿರುವ ಕಾರಣ ಸುತ್ತಮುತ್ತಲಿನ ನೀರೆಲ್ಲ ರೈಲ್ವೆ ಅಂಡರ್ಪಾಸ್ಗಳ ಕಡೆ ತುಂಬಿಕೊಂಡಿದೆ ಜಮ್ತಾರು ಫ್ರೆಂಡ್ಸ್ ಸರ್ಕಲ್ ಯುವ ವೇದಿಕೆಯ ಸಂಸ್ಥೆಯ ಸದಸ್ಯರು ಸ್ಥಳೀಯ ಇಂಜಿನಿಯರ್ ಗಿರೀಶ್ ನೀರು ನಿಂತಿರುವುದನ್ನ ಜೆಸಿಬಿಗಳ ಸಹಾಯದಿಂದ ತೆರವುಗೊಳಿಸಿ ಸಂಚಾರಕ್ಕೆ ಸಹಾಯ ಮಾಡಿಕೊಟ್ಟಿದ್ದಾರೆ ಕರಾವಳಿ ಬೈಪಾಸ್ ಜಂಕ್ಷನ್ ಅಂಡರ್ಪಾಸ್ನ ನ ಕೆಳಭಾಗದಲ್ಲಿ ಭಾರಿ ಮಳೆ ನೀರು ಸಂಗ್ರಹವಾಗಿತ್ತು ಅರಬ್ಬಿ ಸಮುದ್ರ ಪ್ರಕ್ಷುಬ್ಧವಾಗಿದ್ದು ಮೀನುಗಾರರು ಸಮುದ್ರ ಕಿಳಿಯದಂತೆ ಎಚ್ಚರಿಕೆ ನೀಡಲಾಗಿದೆ ನದಿ ತೀರದಲ್ಲೂ ಕೂಡ ಮುನ್ನೆಚ್ಚರಿಕೆಯಿಂದ ಇರುವಂತೆ ಜಿಲ್ಲಾಡಳಿತ ಸಂದೇಶ ರವಾನಿಸಿದೆ ಒಟ್ಟಾರೆ ಜಿಲ್ಲಾದ್ಯಂತ ಮೋಡ ಮುಸುಕಿದ ವಾತಾವರಣವಿದ್ದು ಗಾಳಿ ಮಳೆ ಬೀಳಲಿದೆ ಸಮುದ್ರದಲ್ಲಿ ಎತ್ತರದ ಅಲೆಗಳು ನಲವತ್ತು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇದೆ ಅಂತ ಹೇಳಿ ಹವಾಮಾನ ಇಲಾಖೆಯ ಮುನ್ಸೂಚನೆ ಕೊಟ್ಟಿದೆ ಚೇತನ್ ಜೊತೆ ದೀಪಕ್ ಜೈನ್ ಪಬ್ಲಿಕ್ ಟಿವಿ ಉಡುಪಿ